ಎಲ್ರಿಗೂ ನಮಸ್ತೆ. ಇವಾಗ ವೀಕೆಂಡ್ ಆದ ಕಾರಣ ನನ್ನ ಒಂದು ಹೋಮ್ ಮಿನಿಸ್ಟರ್ ಅಜ್ಜಿ ಮನೆ, ಅಂದರೆ ಅವಳು ಸ್ಕೂಲ್ ಪ್ರೈಮರಿ ಎಜುಕೇಷನ್ ಎಲ್ಲ ಮಾಡಿದ್ದು ಅಜ್ಜಿ ಮನೆಯಲ್ಲಿ. ಆದ ಕಾರಣ ಅವ್ರದ್ದು ಚಿಕ್ಕಪ್ಪ ಮತ್ತು ಅಜ್ಜಿ ಮನೆಗೆ ನಾವೀಗ ಹೋಗ್ತಾ ಇದ್ದೇವೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅವಳು ತುಂಬ ಕಡಿದಾದ ಕಷ್ಟಕರವಾದ ದಾರಿಯಲ್ಲಿ, ನಾನಂತೂ ಫಸ್ಟ್ ಟೈಮ್ ಅವರ ಮನೆಗೆ ಹೋಗೋದು, ಹಾಗೆ ಹೋಗ್ತಾ ಇದ್ದೇನೆ. ಟೂ ವೀಲರಲ್ಲಿ ಹೋಗ್ತಾ ಇದ್ದೇವೆ. ರೀಚ್ ಆಗಿದೆ ನೋಡಿ, ದನ ಎಲ್ಲ ಹೊರಗಡೆ ಕಟ್ಟಿ ಹಾಕಿದ್ದಾರೆ. ಅಂದರೆ ಹಗಲು ಹೊತ್ತಿನಲ್ಲಿ ಅವರು ಹೊರಗೆ ಕಟ್ಟಿ ಹಾಕ್ತಾರೆ ಅಂತೇಳಿ. ನೋಡಿ ಚಿಕ್ಕಪ್ಪ ಅಂದರೆ ನನಗೆ ಮಾವ ಹೋಗಬೇಕು. ಅವರೆಲ್ಲ ಈ ಕಡೆ ಅಡಿಕೆ ಕೃಷಿ ಆದ ಕಾರಣ ಅಡಿಕೆ ಕೃಷಿ ಅಡಿಕೆದು ಮೂರನೇ ಕೊಯ್ಲು ಮಾಡ್ತಾ ಇದ್ದಾರೆ. ಎಲ್ಲ ಮನೆಯವರು ಎಲ್ಲ ಮಕ್ಕಳೆಲ್ಲ ಕರ್ಕೊಂಡು ಅಡಿಕೆ ತೋಟದಲ್ಲಿದ್ದಾರೆ. ಅದ ಕಾರಣ ನಾವೆಲ್ಲ ಈಗ ತೋಟಕ್ಕೆ ಹೋಗ್ತಾ ಇದ್ದೇವೆ. ನೋಡಿ ಇದು ಹಳೆಯ ಕಾಲದ ಕಲ್ಲಿನಿಂದ ಮಾಡಿದಂಥ ಸ್ಟೆಪ್ಪು ಮೆಟ್ಟಲು ಹೋಗ್ತಾ ಇದ್ದೇವೆ. ನೋಡಿ ತೋಟಕ್ಕೆ ಸೀದಾ ತೋಟಕ್ಕೆ ಹೋಗ್ತಿದ್ದೇವೆ. ಅಲ್ಲಿ ಯಾರಪ್ಪ ಇದು ಸೊಬ್ಬರು ಅಂತ. ಎಲ್ಲರೂ ಇಲ್ಲಿ ತೋಟದಲ್ಲಿ ಬಿಸಿ ಇದ್ದಾರೆ, ಅಡಿಕೆ ಕೂಡ ಕೆಲಸದಲ್ಲಿ ಇದೆ. ರಜಾದ ಕಾರಣ ಮಕ್ಕಳೆಲ್ಲ ಇದ್ದಾರೆ, ಅದೊಂದು ಸುಲಭ ಆಗ್ತದೆ. ಇಲ್ಲೆಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಅಡಿಕೆ ಎಲ್ಲ ಹಾಕ್ತಾ ಇದ್ದಾರೆ. ಹಳ್ಳಿ ಕಡೆ ಎಲ್ಲ ನಮಗೆ ಇಲ್ಲಿ ಈ ಕಡೆ ಅಡಿಕೆ ಎಲ್ಲ ಕೃಷಿ ಜಾಸ್ತಿ. ನೋಡಿ ಮಾವ ತೋಟದಿಂದ ಅಡಿಕೆ ತುಂಬಿಸಿ ಅಂತ ಅಡಿಕೆನ ಹೊತ್ತು ಅಂಗಳಕ್ಕೆ, ಇನ್ನು ಅದನ್ನ ತೆಗೆದು ಒಣಗಲಿಕ್ಕೆ ಹಾಕುವಂಥ ಕೆಲಸ ಹಾಗೆ ಹಾಕಿದ್ದಾರೆ. ನೋಡಿ ಇದು ನನ್ನ ಹೋಮ್ ಮಿನಿಸ್ಟ್ರಿಯಲ್ಲಿ ಕಲಿತಂಥ. ಇದು ತರವಾಡು ಮನೆ, ಅಂದರೆ ದೈವ ದೇವರಿರುವಂಥ ಮನೆ, ತುಂಬ ಹಳೆಯ ಮನೆ. ನೋಡಿ ಇದು ಫೈಟರ್ ಚಿಕನ್, ಯಾರಾದರೂ ಕೋಳಿ ಅಂಕಕ್ಕೆ ಕಟ್ಟದ ಕೋಳಿ ಎಲ್ಲ ಬೇಕು ಅಂತ ಹೇಳಿದರೆ ಇವರು ಸಂಪರ್ಕ ಮಾಡೋದು. ಒಳ್ಳೆ ಜಾತಿಯ ಕಟ್ಟದ ಕೋಳಿ ಇದೆ, ಒಳ್ಳೆ ಡಿಮ್ಯಾಂಡ್ ಇದೆ ಇವಾಗ. ಅದಕ್ಕೆ ಒಂದು 1,500 2,000 ಎಲ್ಲ ರೇಟ್ ಇದೆ. ಹಾಗೆ ಅಲ್ಲೇ ಅಕ್ಕಪಕ್ಕ ಎರಡು ಮನೆ ಇದೆ, ಇನ್ನಿಬ್ಬರು ಅಣ್ಣ ತಮ್ಮಂದಿರ ಮನೆ ಇದೆ. ಮಾವನವರು ಅವಳಿಗೆ ಚಿಕ್ಕಪ್ಪ ಇದ್ದೇವೆ. ಒಂದು ಇದು ಇನ್ನೊಂದು ಮಾವನ ಮನೆ, ಇದು ಸ್ವಲ್ಪ ಹೊಸದಾಗಿ ರೀಸೆಂಟಾಗಿ ಕಟ್ಟಿರುವಂಥ ಮನೆ. ನೋಡಿ ಮಾವ ಇಲ್ಲಿ ಕೂತ್ಕೊಂಡು ಇದ್ದಾರೆ. ಅವರು ಇಲ್ಲಿ ನಮ್ಮೂರಿನವರಿಗೆಲ್ಲ ಪರಿಚಯ, ಯಾಕೆಂದರೆ ಅವರು ಒಂದು ಅಡುಗೆ ಕೆಲಸಕ್ಕೆಲ್ಲ ಹೋಗ್ತಾರೆ. ತುಂಬ ರುಚಿಯಾದಂಥ ಅಡುಗೆ ಎಲ್ಲ ಮಾಡ್ತಾರೆ, ಕ್ಯಾಟ್ರಿಂಗ್ ಸರ್ವಿಸ್ ಎಲ್ಲ ಮಾಡ್ತಾರೆ. ಹಾಗೆ ಅತ್ತೆಯಿಂದ ನನ್ನ ಹೋಮ್ ಮಿನಿಸ್ಟ್ರಿಗೆ ಒಂದು ಅರಿಶಿನ ಕುಂಕುಮ ಕೊಡುವಂಥ ಕ್ರಮ ಮಾಡ್ತಾ ಇದ್ದಾರೆ. ಇವರು ಬಾಂಬೆಲ್ಲಿದ್ದರು, ಈಗ ರೀಸೆಂಟಾಗಿ ಊರಿಗೆಲ್ಲ ಬಂದು ಸೆಟ್ ಆಗಿದ್ದಾರೆ. ಅಲ್ಲಿಂದ ಅಜ್ಜಿ ಮನೆಗೆ ಹೋಗ್ತಾ ಇದ್ದೇವೆ ನಾವು. ಇಲ್ಲಿ ಸುತ್ತು ಎಲ್ಲಿ ನೋಡಿದ್ರು ಹಸಿರೇ ಕಾಣ್ತದೆ, ಯಾಕೆಂತ ಹೇಳಿದ್ರೆ ಜಾಸ್ತಿ ಜಾಗ ಇರುವಾಗ ಫುಲ್ಲು ಸುತ್ತಲ ಹಸಿರಿರ್ತದೆ ನಮ್ಮ ಸೈಡು. ನೋಡಿ ಇದು ಯಾಕೆ ಹಾಕ್ತಾರೆ ಅಂತ ಹೇಳಿದ್ರೆ ಸಂಜೆ ಹೊತ್ತಲ್ಲಿ ಸೊಳ್ಳೆ ನುಸಿ ಬರೋದಕ್ಕೆ ಅಡಿಕೆ ಸಿಪ್ಪೆ ಹಾಕಿ ಹೊಗೆ ಹಾಕುವಂಥ ಕ್ರಮ. ಅಂದರೆ ನುಸಿ ಮತ್ತು ಸೊಳ್ಳೆ ಬರೋದಿಲ್ಲ, ತುಂಬ ಒಳ್ಳೆಯದಾಗ್ತದೆ. ಸೆಕೆಗೆ ಗೆದ್ದಲು ಹುಳು ಎಲ್ಲ ಹೊರಗೆ ಬಂದಿದೆ. ನೋಡಿ ಅಡುಗೆ ಕೋಣೆಯಲ್ಲಿ ಚಿಕನ್ ಮಾಡ್ತಾ ಎಲ್ಲ ಫುಲ್ ಬಿಸಿ ಇದ್ದಾರೆ. ಅಂದರೆ ನಾವು ಸರ್ಪ್ರೈಸ್ ಆಗಿ ಬಂದಿದ್ದೆ, ಹಾಗೆ ಚಿಕನ್ ತಂದು ನಮಗೆ ಒಂದು ಊಟಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಈಗ ತರವಾಡು ಮನೆ ಆದ ಕಾರಣ ತುಂಬ ಹಳೆ ಮನೆ ಇದು, ತುಂಬ ವರ್ಷ ಆಗಿದೆ ಮನೆಗೆ. ಊಟಕ್ಕೆ ರೆಡಿ ಮಾಡೋದ್ರಲ್ಲಿ ಬಿಸಿ ಇದ್ದಾರೆ. ಹಾಗೆ ಮಕ್ಕಳು ಭಜನೆ ಮಾಡ್ತಾಯಿದ್ದಾರೆ. ಅಂದರೆ ನಮ್ಮ ಸೈಡೆಲ್ಲ ಸಂಜೆ ಹೊತ್ತಿಗೆ ಮಕ್ಕಳು ಮನೆಯಲ್ಲಿ ಭಜನೆ ಮಾಡುವಂಥ ಒಂದು ಕ್ರಮ ಉಂಟು, ಮಾಡ್ತಿದ್ದಾರೆ. ಈ ಭಜನೆಯೊಂದಿಗೆ ನಮ್ಮ ಇವತ್ತಿನ ಈ ವ್ಲಾಗ್ ಮುಗಿಸ್ತಾ ಇದ್ದಾರೆ. ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.